ಚಾಮರಾಜನಗರದಲ್ಲಿ ಒಂದು ಕೋಳಿ ಕಥೆ ನಿಮ್ಮ ಮುಂದೆ ಇಟ್ಬಿಡ್ತೇವೆ. ಶಾಲೆಯಲ್ಲಿ ಭದ್ರತೆ ಇಲ್ಲ ಅಂತ ಪೋಷಕರು ವ್ಯಥೆ ವ್ಯಕ್ತಪಡಿಸಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದು. ಪಾಪ ಪೋಷಕರಿಗೆ ಸಿಕ್ಕಾಪಡೆ ದಿಗ್ಲಾಬಿಡಿದೆ. ಏನಾಗಿದೆ, ಶಾಲೆಯಲ್ಲಿ ಭದ್ರತೆ ಇಲ್ಲ ಅಂತ ಮಗುವಿಗೆ ಕೋಳಿ ಬಂದದೆ, ಕೋಳಿ ಕುಕ್ಕಿಬಿಡದೆ ಕುಪಕ್ಕಂತ ಕುಕ್ಕದೆ, ಸರ್ಕಾರಿ ಶಾಲೆಗೆ ಬೀಗ ಹಾಕಿಬಿಟ್ಟಿದ್ದಾರೆ ಮಗುವಿನ ಪೋಷಕರು. ಏನ್ರಪ್ಪ, ನನ್ನ ಮಗುಗೆ ರಕ್ಷಣೆನೇ ಇಲ್ಲ ಕೋಳಿಯಿಂದ ಅಂತ. ಒಂದನೇ ತರಗತಿ ಬಾಲಕಿಗೆ ಕೋಳಿ ಕುಕ್ಕದೆ ಗಾಯ ಆಗಿದೆ ಆ ಕೂಸಿಗೆ. ಇದು ಹುಂಜಾರಿ, ಇದು ಕೋಳಿ ಅಲ್ಲ. ಹುಂಜಕ್ಕೂ ಕೋಳಿಗೂ ಡಿಫ್ರೆನ್ಸ್ ಇಲ್ವೇನ್ರಿ? ತೋರ್ಸೋದು ತೋರಿಸ್ತೀರ, ಕೋಳಿನಾದರೂ ತೋರಿಸ್ರಿ. ಹುಂಜ ಕುಕ್ಕಿದ್ದ, ಕೋಳಿ ಕುಕ್ಕಿದ್ದಪ್ಪ? ಕೋಳಿ ಕುಕ್ಕಿದ್ದು ಕನ್ಫರ್ಮ್ ಮಾಡ್ಕೊಳ್ಳಿ, ಕೋಳಿನ ಹುಂಜಾನ ಅಂತ ಫಸ್ಟು. ಆಯಿತಾ? ಹುಂಜನೂ ಕುಕ್ತದೇನೋ, ಬಟ್ ಕೋಳಿ ಜಾಸ್ತಿ ಕುಕ್ಕದೆ. ಆಯಿತಾ? ಪಾಪ ಈ ಹುಂಜವೋ ಕೋಳಿಯೋ ಅದ್ರ ಪಾಡ್ಗದು ಓಡಾಡ್ಕೊಂಡಿರ್ತವೆ. ತಗೊಂಬಂದು ಬಸ್ಸಾರು ಮುದ್ದೆ ಮಾಡೋದಕ್ಕೆ ಚಪಕ್ಕಂತ ಅದಕ್ಕೆ ಅದು ಕುಯ್ದುಬಿಟ್ಟು ಅದನ್ನು ಚಿಕನ್ ಗಿಕನ್ ಮಾಡ್ಕೊಂಬಿಡ್ತಾರೆ. ಆದರೆ ಅಂಥ ಕೋಳಿ ಇವಾಗ ಒಳ್ಳೆ ರೀಸನ್ಗೆ ಹೆಸರಾಗಿಲ್ಲ. ಇವಾಗ ಅದೇನು ಮಾಡದೆ, ಚಾಮರಾಜನಗರದಲ್ಲಿ ಒಂದನೇ ಕ್ಲಾಸ್ ಓದ್ತಾ ಇದ್ದಂಥ ಮಗುಗೆ ಕುಕ್ಕಿಬಿಡದೆ. ಪಾಪ ಆ ಮಗುನೂ ಪಾಪ, ಕೋಳಿಯೂ ಪಾಪ. ಇಲ್ಲ ಬೇಡ ಅಪ್ಪ.